ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ವಿರೂಪಾಕ್ಷನವರ ಬಗ್ಗೆ ಸಿಎಂ ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ಹಗರಣದ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳೋ ಯಡಿಯೂರಪ್ಪನವರು ಕೂಡ ಇದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವ್ರಿಗೆ ಸದ್ಯ ಈ ಸಮಗ್ರ ತನಿಖೆ ಮಾಡಲಾಗುತ್ತೆ ಅನ್ನೋದನ್ನು ಬಿಟ್ಟು ಬೇರೆ ಏನು ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತಪ್ಪಿತಸ್ಥರ ವಿರುದ್ಧ ಸೂಕ್ತವಾದ ಕ್ರಮ ತೆಗೆದುಕೊಳ್ತೀವಿ, ಕಾನೂನು ಚೌಕಟ್ಟಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅಂದರೆ ಶಾಸಕರು ಯಾರಾದ್ರೇನು, ಯಾವ ಪಕ್ಷ ಆದ್ರೇನು ಅಕ್ರಮ ಮಾಡಿದ್ರೆ ಅವರು ಭ್ರಷ್ಟಾಚಾರಿ ಅಂತಂದರೆ ಭ್ರಷ್ಟಾಚಾರಿ, ಭ್ರಷ್ಟಾಚಾರಕ್ಕೆ ಪಕ್ಷ ಇಲ್ಲ, ಅದು ಯಾರೇ ಆಗಿದ್ರು ಕೂಡ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಮೊನ್ನೆ ಕೂಡ ಮುಖ್ಯಮಂತ್ರಿಗಳು ಹೇಳಿದರು. ಈಗ ಯಡಿಯೂರಪ್ಪನವರು ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಸೊ ಟೋಟಲಾಗಿ ಬಿಜೆಪಿಗೆ ನಾವು ಆಗಲೇ ಹೇಳ್ತಾ ಇರೋ ಹಾಗೆ ಉಭಯ ಸಂಕಟದಲ್ಲಿ ಬಿಜೆಪಿ ಸಿಲುಕೊಂಡಿದೆ. ಅತ್ತ ಪರ ಮಾತಾಡೋ ಹಾಗಿಲ್ಲ, ವಿರೋಧ ಮಾತಾಡೋ ಹಾಗಿಲ್ಲ. ಆದರೆ ಕಾಂಗ್ರೆಸ್ ಪ್ರತಿ ಐಟಿ ದಾಳಿ, ಇಡಿ ದಾಳಿ, ಸಿಬಿಐ ದಾಳಿಗಳನ್ನು ಬಿಜೆಪಿಯವರು ಮಾಡಿಸಿದ್ರು ಮಾಡಿಸಿದ್ರು ಅಂತ ಹೇಳ್ತಾರೆ, ಆದರೆ ಈ ದಾಳಿಯನ್ನು ಮಾತ್ರ ಬಿಜೆಪಿಯವರೇ ಮಾಡಿಸಿದ್ರು ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ಗೆ ಅದು ನೆಗೆಟಿವ್ ಆಗುತ್ತೆ. ಸೊ ಈ ಪ್ರಕರಣವನ್ನು ಕಾಂಗ್ರೆಸ್ ಕೂಡ ಬಳಸ್ಕೊಳ್ತಿದೆ. ಆದರೆ ಬಿಜೆಪಿ ನಾಯಕರು ಶತಾಯಗತಾಯವಾಗಿ ಬರ್ತಾ ಇರುವಂಥ ಎಲ್ಲ ಬಾಣಗಳನ್ನು ಎದುರಿಸೋದಕ್ಕೆ ಗುರಾಣಿ ಹಿಡ್ಕೊಂಡು ನಿಂತಂಗೆ ಕಾಣ್ತಾ ಇವೆ. ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ತನಿಖೆ ಮಾಡೋದ್ರಲ್ಲಿ ಅಥವಾ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ಬದ್ಧವಾಗಿದೆ ಅನ್ನೋದನ್ನು ಮತ್ತೆ ಬಿಜೆಪಿ ನಾಯಕರು ಸಾರಿ ಸಾರಿ ಹೇಳ್ತಿದ್ದಾರೆ.